ಇನ್ನು ಕಲಬುರಗಿಯಿಂದ ವಿಜಯಪುರ, ವಿಜಯಪುರದ ಮಿರಗಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿದೆ. ಮನೆಯ ಮೇಲೇರಿ ಕುಳಿತಿದ್ದಾರೆ. ಸಂತ್ರಸ್ತರ ಗೋಳಾಟ ಯಾರು ಕೇಳೋರೇ ಇಲ್ಲ. ಊಟಕ್ಕೆ ಬರದಾಟ, ಬೇರೆಯವರು ಕೊಟ್ಟ ಚಹಾ ಕುಡಿದು ಜೀವನ ದೂಡ್ತಾ ಇದ್ದಾರೆ. ಪ್ರವಾಹ ಪೀಡಿತ ಮಿರಗಿ ಗ್ರಾಮದಲ್ಲಿ ವೃದ್ಧೆಯರ ಪಾಡು. ಪ್ರವಾಹದ ಭಯಕ್ಕೆ ಗಂಟು ಮೂಟೆ ಕಟ್ತಾ ಇದ್ದಾರೆ ವೃದ್ಧೆಯರು, ಅಂದರೆ ಹಿರಿಯ ನಾಗರಿಕರು. ರಾತ್ರಿ ನೀರು ಬಂತು, ಯಾರು ಎಳೆದು ಹೊರತಂದ್ರು, ಮನೆಯಲ್ಲಿದ್ದ ಬಟ್ಟೆ ಬರೇ ಹಣ ಎಲ್ಲ ನೀರು ಪಾಲಾಯಿತು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ಅಟ್ಲೀಸ್ಟ್ ಈ ರೀತಿ ಇದೇನೋ ಫಸ್ಟ್ ಟೈಮ್ ಬರುವಂಥದ್ದಲ್ಲ. ಆ ಸಂದರ್ಭದಲ್ಲಿ ನೀವು ಕೂಡ ಸ್ವಲ್ಪ ಅಲರ್ಟ್ ಆಗಿರಬೇಕು. ನಿಮ್ಮನ್ನು ಕಾಲಿಂಗ್ ಬೆಲ್ ಹೊತ್ತಿ ಯಾರು ಹೇಳೋಕ್ಕಾಗಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಮಳೆ ಬರುತ್ತೆ ಅಂತ ಗೊತ್ತಿರುತ್ತೆ, ಆ ಕಡೆ ಈ ಕಡೆ ಮಳೆ ಆದಾಗ ನೀವು ಕೂಡ ಅಲರ್ಟ್ ಆಗಬೇಕು. ಎಲ್ಲವನ್ನು ಕೂಡ ನಾವು ಅದನ್ನು ಹೇಳ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಮಳೆ ಎಲ್ಲ ಎಲ್ಲ ಐಟಮ್ ಎಲ್ಲವೂ ಇತ್ತು ಅದರಲ್ಲಿ, ಹಣ ಬಟ್ಟೆ ಬರೆ ಒಡವೆ ಎಲ್ಲ ಅಲ್ಲಿಟ್ಟಿದ್ವಿ. ಅದರ ನಡುವಲ್ಲಿ ನೋಡಿ ಎಂಥ ಹರಸಾಹಸ ಪಡ್ತಾ ಇದ್ದಾರೆ, ಎಸ್ಪೆಷಲಿ ಆ ಹಿರಿ ಜೀವಗಳು. ಆ ಒಂದು ಹಿರಿ ಜೀವವನ್ನು ಆ ತೆಪ್ಪದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಜವಾಬ್ದಾರಿತವಾಗಿ ಎಲ್ಲ 224 ಶಾಸಕರಿದ್ದಾರೆ. 224 ಶಾಸಕರು ಅಂತಂದರೆ ನಮ್ಮಲ್ಲಿ ಒಂದು 126 ತಾಲೂಕಿದೆ, 224 ಶಾಸಕರಿದ್ದಾರೆ. ಆಮೇಲೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆ, ಡ್ಯಾಶ್ ಎಂ ಪಿ, ಆಮೇಲೆ ಉಸ್ತುವಾರಿ ಸಚಿವರು, ಇವರೆಲ್ಲ ಒಂದು ಸಲ ನಿಂತುಬಿಟ್ರೆ ಸರ್ ಕರೆಕ್ಟಾಗಿ. ಒಂದು ಜಿಲ್ಲಾಡಳಿತ ಅಂತ ಹೇಳುವಾಗ ಅಲ್ಲಿ ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಎಸ್ ಪಿ, ಆಮೇಲೆ 33-35 ಇಲಾಖೆ, ಆ ಇಲಾಖೆಗೆ ಸಂಬಂಧಪಟ್ಟವರು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟವರು, ಇವರೆಲ್ಲರೂ ಒಂದು ಕಟಿಬದ್ಧರಾಗಿ ನಿಂತುಬಿಟ್ರೆ ಇದು ಏನು ಅಲ್ಲ ರೀ ತೃಣ ಸಮಾನ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದು. ಆದರೆ ಅದು ಯಾವಾಗ ಆಗೋದು?